ಜೊತೆಗೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಊರಿನಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಯಾವ್ಯಾವ ರೀತಿ ಪಕ್ಷಕ್ಕೆ ಪರ ವಿರೋಧ ಯಾವ್ಯಾವ ಧರ್ಮದ ಅಥವಾ ಯಾವ್ಯಾವ ಜಾತಿಯವರ ಹಿನ್ನೆಲೆಯೆಲ್ಲ ಗೊತ್ತಿರತಕ್ಕಂಥ ನಾನು ಬಹುಶಃ ಈ ರಾಜ್ಯದಲ್ಲಿ ಕೆಲವೇ ನಾಯಕರಲ್ಲಿ ನಾನು ಒಬ್ಬನು ಅಂತ ಹೇಳೋದಕ್ಕೆ ಅವನಿಗೆ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಪಕ್ಷದ ವರಿಷ್ಠರು ನಾನು ಅವರು ಬಂದು ನನಗೆ ಮಾಹಿತಿ ಕೇಳಿದಾಗ ಈ ಪೋತಪ್ಪ ನಾಯಕನಿಗೆ ಎದುರ್ಕೊಂಡು ನಾನು ಮಾಹಿತಿ ಕೊಡ್ದಂಗೆ ಇರೋಕ್ಕಾಗಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ನನ್ನ ಡ್ಯೂಟಿ ನಾನು ಎಲ್ಲಿವರೆಗೂ ಯಾವುದೇ ಒಂದು ಪಕ್ಷದಲ್ಲಿ ಇದ್ದರೂ ಕೂಡ ಅಲ್ಲಿವರೆಗೂ ಆನೆಸ್ಟಾಗಿ ಕೆಲಸ ಮಾಡ್ಕೊಂಡು ನಿಷ್ಪಕ್ಷಪಾತವಾಗಿ ಕೆಳಮಟ್ಟದಿಂದ ಮೇಲ್ವರ್ಗದವರೆಗೂ ಕೂಡ ಏಕ ಸಮಾನವಾಗಿ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದು ಜನಗಳನ್ನು ಗಳಿಸಿರ್ತಕ್ಕಂಥವ್ರು ನಾನು. ಅದರಿಂದ ಟಿಕೆಟ್ ಬಗ್ಗೆ ನಾನು ವಿಶೇಷವಾಗಿ ಕಳೆದ 2 ತಿಂಗಳ ಮೇಲಾಯಿತು ನಾನು ಯಡಿಯೂರಪ್ಪನವ್ರನ್ನಾಗಲಿ ವಿಜಯೇಂದ್ರ ಅವ್ರನ್ನಾಗಲಿ ಭೇಟಿನೇ ಆಗಿಲ್ಲ. ನಾನು ವಿಜಯೇಂದ್ರ ಅವ್ರನ್ನ 2 ತಿಂಗಳ ಕೆಳಗೆ ಭೇಟಿಯಾಗಿದ್ವಿ. ಯಾವಾಗ ನಾವೆಲ್ಲ ಜಿಲ್ಲೆಯ ಕೋರ್ ಕಮಿಟಿ ಸದಸ್ಯರು ಆ ಮಹಾನ್ ನಾಯಕ ಏನು ಆ ಶಾಸಕ ಅಂತ ಇದ್ದಾರಲ್ಲ ಏಕೈಕ ಶಾಸಕ ಅಂತವರು ಏಕೈಕ ಶಾಸಕ ಅಂತ ಅಗಲೆಲ್ಲ ಹೇಳ್ಕೊಂತಾರೆ ಅವರು ಇದ್ದರು ಅವನು ಇದ್ದ. ನಾನು ಭೇಟಿ ಮಾಡಿದೆ ಒಂದು 10 ನಿಮಿಷ ನಮ್ಮ ವಿಜಯೇಂದ್ರ ಅವರು ಯಾವ ರೀತಿ ಚುನಾವಣೆ ಮಾಡ್ಬೇಕಂತೇಳಿ ಕಳಿಸಿದ್ರು. ಅದು ಬಿಟ್ಟರೆ ನಾನು ಹಿಂದೆ ಬಿದ್ದು ಅಲ್ಲಿ ಬಿದ್ದು ಅವ್ರಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಅವ್ರ ಮಗನಿಗೆ ಟಿಕೆಟ್ ತಪ್ಪಿಸಂತ ಹೇಳೋದಕ್ಕೆ ಅವನೇನು ದೊಡ್ಡ ಲೀಡ್ರಲ್ಲ ಅವನ ಅವನ ಸುಪುತ್ರ. ನನಗೆ ಗೆಲ್ಲೋದು ಯಾರು ಹೆಂಗೆ ಕಾಂಬಿನೇಷನ್ನು ಕೋಲಾರದಲ್ಲಿ ಯಾವ ಜನಾಂಗಕ್ಕೆ ಸೀಟ್ ಕೊಡ್ತಾರೆ JDS BJP ಅಲಿಯನ್ಸ್ನವರು ಅದರ ಹಿನ್ನೆಲೆಯನ್ನು ನೋಡಿಕೊಂಡು ನಮ್ಮ ಪಕ್ಷದವರು ತೀರ್ಮಾನ ಮಾಡಿರ್ತಕ್ಕಂಥ